ನಮಸ್ಕಾರ ವೀಕ್ಷಕರೇ, ಯೂನಿವರ್ಸಲ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮಸಾಲೆ ದೋಸೆ ಮಾಡೋ ವಿಧಾನನ ಹೇಳ್ಕೊಡ್ತೀನಿ. ಈ ಮಸಾಲೆ ದೋಸೆ ಮಾಡೋದಕ್ಕೆ ನಾವು ಮೊದಲು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಸೊ ದೋಸೆ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ನಾವು ಇಲ್ಲಿ ನೋಡಿ ಈ ತರಹದ ಒಂದು ಪಾವ್ ತಗೊಂಡಿದ್ದೀನಿ. ಈ ಒಂದು ಪಾವ್ನಲ್ಲಿ ಎರಡು ಕಾಲ್ ಅಳತೆ ಅಷ್ಟು ನೋಡಿ, ಇದು ಒಂದು ಪಾವು. ಇದು ಇದರಲ್ಲಿ ಎರಡು ಕಾಲು ಅಂದ್ರೆ ಒಂದು ಎರಡು ಮತ್ತೆ ಕಾಲ್ ಭಾಗ, ಈ ಪಾವ್ನಲ್ಲಿ ಕಾಲ್ ಭಾಗ ಎರಡು ಕಾಲು ಅಳತೆ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ದೋಸೆ ಅಕ್ಕಿ, ಇದು ದೋಸೆ ಅಕ್ಕಿ ಎರಡು ಕಾಲ್ ಅಳತೆ ಅಷ್ಟು ದೋಸೆ ಅಕ್ಕಿ. ಆಮೇಲೆ ಮತ್ತೆ ಇದೇ ಪಾವ್ನಲ್ಲೇನೆ ಕಾಲ್ ಪಾವ್ನಷ್ಟು ಉದ್ದಿನ ಬೇಳೆ, ಮತ್ತೆ ಕಾಲ್ ಪಾವ್ನಷ್ಟು ಹೆಸರು ಬೇಳೆ. ಆಮೇಲೆ ಇಲ್ಲಿ ಹೆಸರು ಬೇಳೆ ಏನಂದ್ರೆ ಕೆಲವರು ಹೆಸರು ಬೇಳೆ ಬದಲಿಗೆ ಅವಲಕ್ಕಿ ಯೂಸ್ ಮಾಡ್ತಾರೆ. ಅವಲಕ್ಕಿನೂ ಹಾಕ್ಬೋದು ನಾವು. ಹೆಸರು ಬೇಳೆ ಸಾಫ್ಟ್ನೆಸ್ ಕೊಡುತ್ತೆ, ಸಾಫ್ಟ್ ಆಗತ್ತೆ ದೋಸೆ ಅಂತ ಹಾಕ್ತೀವಿ. ಕೆಲವರು ಅದೇ ಹೆಸರು ಬೇಳೆ ಬದಲಿಗೆ ಅವಲಕ್ಕಿನೂ ಹಾಕ್ತಾರೆ. ಅವಲಕ್ಕಿ ಹಾಕೋದಾದ್ರೂ ಇಷ್ಟೇ ಕಾಲ್ ಪಾವ್ ಅವಲಕ್ಕಿನ ನೀವು ಹಾಕ್ಬೋದು. ಸೊ ಇಲ್ಲಿ ನಾನು ಹೆಸರು ಬೇಳೆ ಯೂಸ್ ಮಾಡಿದ್ದೀನಿ, ಕಾಲ್ ಪಾವ್ನಷ್ಟು ಹೆಸರು ಬೇಳೆ. ಮತ್ತೆ ಒಂದು ಎರಡು ಚಮಚದಷ್ಟು ಸೀಮೆ ಅಕ್ಕಿ ಉಪಯೋಗಿಸ್ತಾ ಇದ್ದೀನಿ. ಸೀಮೆ ಅಕ್ಕಿ ಏನಂದ್ರೆ ದೋಸೆಗೆ ಗರಿ ಕ್ರಿಸ್ಪಿನೆಸ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಎರಡು ಚಮಚದಷ್ಟು ಇದು ಸೀಮೆ ಅಕ್ಕಿ. ಮತ್ತೆ ಇನ್ನೊಂದು ಮೂರು ಚಮಚದಷ್ಟು ಮೆಂತ್ಯ ತಗೊಂಡಿದ್ದೀನಿ. ಸೊ ಇಷ್ಟು ಸಾಮಾನುಗಳನ್ನ ತಗೊಂಡಿದ್ದೀನಿ. ಇವಾಗ ಹೇಗಂದ್ರೆ ಇದಿಷ್ಟನ್ನು ಈಗ ಅಕ್ಕಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ, ಆಮೇಲೆ ಹೆಸರು ಬೇಳೆ, ಆಮೇಲೆ ಸೀಮೆ ಅಕ್ಕಿ, ಆಮೇಲೆ ಮೆಂತ್ಯ. ಇಷ್ಟನ್ನು ಹೀಗೆ ಒಂದ್ರ ಮೇಲೆ ಒಂದು ಹಾಕಿದ್ದೀನಿ. ಈಗ ಇದನ್ನ ನಾವು ಸ್ವಲ್ಪ ತೊಳ್ಕೊಳ್ಳೋಣ ಚೆನ್ನಾಗಿ. ಇದರಲ್ಲಿ ಏನಾದ್ರು ಅಕಸ್ಮಾತ್ ಆಗಿ ಅಂಗಡಿಯಿಂದ ಬಂದಿರೋದು ಸ್ವಲ್ಪ ಧೂಳು ಕಸ ಆತರ ಏನಾದ್ರು ಇರಬಹುದು ಅಂತ ಹೇಳಿ ನಾವು ಈಗ ಚೆನ್ನಾಗಿ ಫಸ್ಟ್ ತೊಳ್ಕೊಳ್ಳೋಣ ಇದನ್ನ. ಈಗ ನೋಡಿ ಇದನ್ನ ತೊಳಿತಾ ಇದ್ದೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ಈಗ ನೀರು ಬಿಟ್ಕೊಂಡು ರನ್ನಿಂಗ್ ವಾಟರ್ ಅಲ್ಲಿ ಈ ತರ ಚೆನ್ನಾಗಿ ನೀರು ಬಿಟ್ಕೊಂಡು ನೋಡಿ ಹೀಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಚಿಕ್ಕದಂಗ್ ಮಾಡ್ಬೇಕು ಕೈಯಲ್ಲಿ. ಸೊ ದಟ್ ಅದೇ ಧೂಳು ಗೀಳು ಕಸ ಆ ತರದೆಲ್ಲ ಇದ್ರೆ ಬಂದ್ಬಿಡತ್ತೆ. ಹೀಗೆ ಈ ತರ ಮಾಡ್ಕೋಬೇಕು ಸ್ವಲ್ಪ. ಇದನ್ನ ಇವಾಗ ಒಂದ್ಸಲ ಈ ನೀರನ್ನ ಬಗ್ಗಿಸ್ಕೊಳ್ಳೋಣ, ಮತ್ತೆ ಇನ್ನೊಂದ್ಸಲ ತೊಳಿತಾ ಇದ್ದೀನಿ. ನೋಡಿ ಈ ತರ ಮತ್ತೆ ತಿರ್ಗಾ ಹೀಗೆ ಮಾಡ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತರನು ಎಲ್ಲ ಮೆಂತ್ಯ ಇದು ಉದ್ದಿನ ಬೇಳೆ ಎಲ್ಲದು ಮಿಕ್ಸ್ ಆಗೋ ತರ ಮಾಡಿಕೊಂಡು ಹೀಗೆ ತೊಳ್ಕೊಂಡು ಮತ್ತೆ ನೋಡಿ ನೀರು ಮೇಲೆ ನಿಂತಿರೋದನ್ನ ಇದನ್ನ ಹೀಗೆ ಬಗ್ಗಿಸ್ಬಿಡ್ಬೇಕು ಚೆನ್ನಾಗಿ. ನೀರು ಆದಷ್ಟು ಎಲ್ಲ ಬಗ್ಗಿಸ್ಬಿಟ್ಟು ಅಂದ್ರೆ ತೊಳೆದಿರೋ ನೀರನ್ನ ಬಗ್ಗಿಸ್ಬಿಡಿ. ನೋಡಿ ಇವಾಗ ಈ ತರ ಇದೆ. ಇದಕ್ಕೆ ನಾನು ಏನಂದ್ರೆ ಇಲ್ಲಿ ಅಕ್ವಾಗಾರ್ಡ್ ವಾಟರ್ ಹಾಕ್ತೀನಿ. ಇದಕ್ಕೆ ನೆನ್ಸಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಈಗ ನೋಡಿದ್ರಲ್ಲ ನೋಡಿ ಪ್ಯೂರ್ ವಾಟರ್ ಅಕ್ವಾಗಾರ್ಡ್ ವಾಟರ್ ಹಾಕ್ಬಿಟ್ಟು ಇದನ್ನ ನೆನೆಸೋದಕ್ಕೆ ಇಡ್ತೀನಿ. ಇವಾಗ ಇದು ಹೇಗಂದ್ರೆ ನಮ್ಗೆ ನೆನೆಯೋದು ಒಂದು ಆರೇಳು ಗಂಟೆ ಕಾಲ ಚೆನ್ನಾಗಿ ನೆನಿಬೇಕು. ಇದು ಈ ತರ ನೀರು ನೋಡಿ ಸ್ವಲ್ಪ ಜಾಸ್ತಿನೇ ಹಾಕಿದೀನಿ. ಇದರಿಂದ ಮೇಲೆ ಒಂದಿಷ್ಟುದ ನಿಂತಿದೆ ನೋಡಿ, ಒಂದು ಇಂಚಿನಷ್ಟೇ ಜಾಸ್ತಿ ನಿಂತಿದೆ. ಇಷ್ಟು ನೀರ್ನ ನೋಡಿ ಹೀಗೆ ಅಳತೆ ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಒಂದು ಇಂಚಿನಷ್ಟೇ ಮೇಲೆ ನೀರು ಜಾಸ್ತಿ ಹಾಕ್ಬಿಟ್ಟು ಇದನ್ನ ಒಳ್ಳೆ ನೀರೇ ಹಾಕಿದ್ದೀನಿ. ಸೊ ದಟ್ ಇವಾಗ ನೆಕ್ಸ್ಟ್ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಇದೇ ನೀರನ್ನೇ ಉಪಯೋಗಿಸ್ಕೋಬಹುದು. ಸೊ ಹಾಗಾಗಿ ಈ ನೀರನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೂ ಹಾಕೋಬಹುದು. ಹಾಗಾಗಿ ಒಳ್ಳೆ ನೀರನ್ನೇ ಹಾಕ್ಬಿಟ್ಟು ನೆನೆಯಕ್ಕೆ ಇಡ್ತಾ ಇದ್ದೀನಿ. ಒಂದ್ ಏಳು ಗಂಟೆ ಕಾಲ ನೆನಿಬೇಕು, 7 hours ಅಥವಾ 8 hours ಇದು ಚೆನ್ನಾಗಿ ನೆನಿಬೇಕು ಇದನ್ನ. ಸೊ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇಲ್ಲಿ ಅಕ್ಕಿ ಉದ್ದಿನ ಬೇಳೆ
ಅದ ಹೆಸರು ಬೇಳೆ ಮೆಂತ್ಯ ಇದೆಲ್ಲ ನೆಂದಿದೆ ಇದೆಲ್ಲ ಚೆನ್ನಾಗಿ ಒಂದು 7-8 ಗಂಟೆ ಕಾಲನೇ ನೆಂದಿದೆ ಈಗ ಇದನ್ನ ನಾವು ಈ ತರ ಗ್ರೈಂಡರ್ ಗೆ ಹಾಕಬೇಕು ಈ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಿದ ದೋಸೆ ಚೆನ್ನಾಗಿ ಸಾಫ್ಟ್ ಆಗು ಬರುತ್ತೆ ಕ್ರಿಸ್ಪಿ ಆಗು ಬರುತ್ತೆ ಮತ್ತೆ ಈ ಇದರಲ್ಲಿ ನಾವು ಮಿಕ್ಸರ್ ಅಲ್ಲಿ ಮಾಡೋದಕ್ಕಿಂತ ಇದು ಸ್ವಲ್ಪ ಇನ್ನು ಚೆನ್ನಾಗಿ ಬರುತ್ತೆ ಒಳ್ಳೆ ಕ್ವಾಲಿಟಿ ದೋಸೆ ಬರುತ್ತೆ ಸೋ ಈಗ ಇದನ್ನ ಹಾಕ್ತೀನಿ ಇದರಲ್ಲಿ ಇದೆ ನಿಧಾನವಾಗಿ ಈ ತರ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು स्वलप तक हाकु ना निधान आम मध मध्य स्वल्प नहीं बग्सकोब हे हे बग्सको हे अब तीरता निधान हाकु ना ने अस्टूर काल पावन अखी ने हाकल इन वे सल हाकब ग्रैंडिंग एरमूर सल ऐन बे बैच वे सल इिष्ट हाकबिट ग्रैंडिंग बिड़बू हे नो ग्रैंड आगता है ना पात्र नोड़बू पात्र अदर काल पाव अखी नेक उद्दीन बड़े हसर बड़े हाकबिटो ನಾವು ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ನೀರು ತಗೊಂಡು ನೆನೆಸಿದ್ವಿ ಅರ್ಧ ಭಾಗದಷ್ಟು ನೀರು ಇತ್ತು ಅಷ್ಟೇ ಅದೇ ನೀರನ್ನೇ ನಾವು ಇಲ್ಲಿ ಹಾಕೊಂಡಿದ್ದೀವಿ ಗ್ರೈಂಡಿಂಗ್ ಗೆ ಇಲ್ಲಿ ಹಾಕಿದೀವಿ ಅರ್ಧ ಭಾಗದಷ್ಟು ನೀರನ್ನೇ ಮತ್ತೆ ಎಕ್ಸ್ಟ್ರಾ ನೀರೇನ್ ಹಾಕಿಲ್ಲ ನಾನು ಇವಾಗ ಅದು ನುಣ್ಣಗೆ ರುಬ್ಬಬೇಕು ಇದು ಯಾವುದು ದೋಸೆ ಹಿಟ್ಟು ಗ್ರೈಂಡ್ ಆಗಬೇಕು ಚೆನ್ನಾಗಿ ಫೈನ್ ಆಗಿ ಗ್ರೈಂಡ್ ಆಗಬೇಕು ಅದಕ್ಕೆ ಒಂದು 15-20 ನಿಮಿಷನಾದರೂ ಟೈಮ್ ಬೇಕಾಗುತ್ತೆ ಸೋ ಇವಾಗ ಇದು ಈ ಲಿಡ್ ಅನ್ನು ನೋಡಿ ಈ ತರ ಹೀಗೆ ಲಿಡ್ ಅನ್ನು ಕ್ಲೋಸ್ ಮಾಡ್ಬಿಡೋಣ ಕ್ಲೋಸ್ ಮಾಡ್ಬಿಟ್ಟು ನಾವು ಒಂದು 15 ನಿಮಿಷ ಬಿಡಬೇಕು ಇದನ್ನ ಗ್ರೈಂಡ್ ಆಗ್ತಾ ಇದೆ ಒಂದು 15 ಮಿನಿಟ್ಸ್ ಹೀಗೆ ಬಿಡಬೇಕು ಇದನ್ನ ಇವಾಗ ಒಂದು 10-12 ನಿಮಿಷ ಆಗಿದೆ ನೋಡಿ ಸೋ ಇವಾಗ ಇದನ್ನ ಹೀಗೆ ತೆಗೆದು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳೋಣ ಇದು ಸ್ಟಾಪ್ ಬಟನ್ ಸ್ಟಾಪ್ ಮಾಡ್ಕೊಂಡು ಇವಾಗ ಹೇಗಂದ್ರೆ ನೋಡಿ ಇಲ್ಲಿ ಸುತ್ತೂರು ನೀವು ನೋಡಬಹುದು ಸ್ವಲ್ಪ ಅಕ್ಕಿ ಎಲ್ಲ ಸುತ್ತೂರು ಬಂದಿದೆ ಇದನ್ನ ನಾವು ಸ್ವಲ್ಪ ಕೈಯಲ್ಲೇನೆ ಸರಿ ಮಾಡ್ಕೋಬೇಕು ಹೀಗೆ ತೆಕ್ಕೊಂಡ್ಬಿಟ್ಟು ಇದನ್ನ ಒಂಚೂರು ಸರಿ ಮಾಡ್ಕೊಂಡು ಒಂಚೂರು ನೀರು ಹಾಕೋಬೇಕು ಇದಕ್ಕೆ ಇವಾಗ ಇದನ್ನ ನೋಡಿ ಹೀಗೆ ಗ್ರೈಂಡ್ ಆಗ್ತಾ ಇರುವಾಗ್ಲೇನೆ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ಒಂದು 10 ನಿಮಿಷಕ್ಕೆ ನೋಡಿ ಒಂಚೂರು ನೀರು ಹಾಕ್ತೀನಿ ಅಷ್ಟೇ ಇದಕ್ಕೆ ಜಾಸ್ತಿ ಬೇಡ ಆಮೇಲೆ ಹೀಗೆ ಕೈಯಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಹೀಗೆ ನೋಡಿ ತೆಗೆದು ನೋಡಿದ್ರೆ ಇದನ್ನ ಪೂರ್ತಿ ನೋಡಿ ಕಾಳ್ ಕಾಳ್ ಇದೆ ಸ್ವಲ್ಪ ಅಕ್ಕಿ ಎಲ್ಲ ಕಾಳ್ ಕಾಳ್ ಆಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಇನ್ನು ಗ್ರೈಂಡ್ ಆಗಿಲ್ಲ ಇದು ಪೂರ್ತಿ ಸೋ ಇವಾಗ ಇದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಜಾಸ್ತಿ ಹಾಕಬಾರದು ಸ್ವಲ್ಪ ನೀರು ಹಾಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಈಗ ಇದನ್ನ ಮತ್ತೆ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿಬಿಟ್ಟು ಇವಾಗ ಮತ್ತೆ ಗ್ರೈಂಡರ್ ಅನ್ನು ನಾವು ಸ್ಟಾರ್ಟ್ ಮಾಡ್ಕೋಬೇಕು ಈ ತರ ಇವಾಗ ಇದನ್ನ ಮತ್ತೆ ಇನ್ನು ಒಂದು 5-6 ನಿಮಿಷ ಗ್ರೈಂಡ್ ಹಾಕ್ಬೇಕು ಅದೇ ಸ್ವಲ್ಪ ತತ್ತರಿಯಾಗಿತ್ತಲ್ಲ ಅದನ್ನ ನುಣ್ಣಗೆ ರುಬ್ಬಬೇಕು ದೋಸೆಗೆ ಯಾವಾಗಲೂ ತುಂಬಾ ನುಣ್ಣಗೆ ರುಬ್ಬಬೇಕು ಹಾಗಾಗಿ ಇನ್ನೊಂದು 5-6 ನಿಮಿಷ ಬಿಡೋಣ ಇದನ್ನ ಮತ್ತೆ ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು ಇವಾಗ ನೋಡಿ ಇದು ಸ್ಟಾಪ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದನ್ನ ಕ್ಲೋಸ್ ಮಾಡೋಣ ಅದೇ ಗ್ರೈಂಡಿಂಗ್ ಆಗ್ತಾ ಇರೋದು ನೋಡಿ ಇವಾಗ 5 ನಿಮಿಷ ಆಗಿದೆ 5-6 ನಿಮಿಷ ಆಯ್ತು ಸೋ ಇವಾಗ ಚೆನ್ನಾಗಿ ದೋಸೆ ಹಿಟ್ಟು ಗ್ರೈಂಡ್ ಆಗಿದೆ ಇದು ಈಗ ನೋಡಿ ಈಗ ನೀವು ಕೈಯಲ್ಲಿ ಹೀಗೆ ತೆಕ್ಕೊಂಡ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ ಈ ಸ್ಟೇಜ್ ಅಲ್ಲಿ ಬೇಕಾದ್ರೆ ಇನ್ನು ಒಂದು ಸ್ವಲ್ಪ ಇದಕ್ಕೆ ನೋಡಿ ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನು ಒಂದು ನೀರು ಹಾಕ್ಬಿಟ್ಟು ನಾವು ಇನ್ನೊಂದು 2 ಸೆಕೆಂಡ್ ನಷ್ಟು ನಾವು ಗ್ರೈಂಡ್ ಮಾಡ್ಕೋಬಹುದು ಇದನ್ನ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ನಷ್ಟು ಗ್ರೈಂಡ್ ಮಾಡ್ತೀನಿ ಇವಾಗ ಇದು ಸ್ಟಾಪ್ ಮಾಡೋಣ ನೋಡಿ ಗ್ರೈಂಡರ್ ನ ಸ್ಟಾಪ್ ಮಾಡಿದೀನಿ ಮತ್ತೆ ಇವಾಗ ಇಲ್ಲಿ ನೋಡ್ಕೊಳ್ಳಿ ಇದನ್ನ ಮುಚ್ಚಳ ತೆಗೆದು ನೋಡ್ಕೊಂಡಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ ಹೀಗೆ ತೆಗೆದ್ರೆ ನೋಡಿ ಸ್ವಲ್ಪ ಹಾಗೆ ಗಮನಿಸಿನಿ ಇದು ನೊರ್ನೊರೆಯ ತರ ಕಾಣಿಸುತ್ತೆ ಗುಳ್ಗುಳ್ಳೆ ತರ ಗುಳ್ಗುಳ್ಳೆ ತರ ಸೈಡ್ ಅಲ್ಲಿ ಬಂದಿದೆ ನೋಡಿ ಇವಾಗ ಇದು ಹಿಟ್ಟು ಚೆನ್ನಾಗಿ ಆಗಿದೆ ನೋಡಿ ಇವಾಗ ಇದನ್ನ ಹೀಗೆ ಈ ಹದಕ್ಕೆ ಬಂದಿರಬೇಕು ಇವಾಗ ನೋಡಿ ಈ ತರ ಸ್ವಲ್ಪ ಹೀಗೆ ನೀರು ನೀರಾಗಿದೆ ಈ ತರ ಹದಕ್ಕೆ ಬರಬೇಕು ಇದು ಫರ್ಮೆಂಟ್ ಆದ್ಮೇಲೆ ಕರೆಕ್ಟ್ ಆಗಿಬಿಡುತ್ತೆ ಸೋ ಹಾಗಾಗಿ
ಇಷ್ಟಾದಕ್ಕೆ ನೋಡಿ ಇವಾಗ ಇದು ಗ್ರೈಂಡ್ ಆಗಿದೆ ದೋಸೆ ಹಿಟ್ಟು. ಇದನ್ನ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇವಾಗ ಗ್ರೈಂಡ್ ಆಗಿರೋ ಹಿಟ್ಟನ್ನ ನೋಡಿ ಈ ತರ ಎರಡು ಪಾತ್ರೆಗೆ ದೊಡ್ಡ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎರಡು ದೊಡ್ಡ ದೊಡ್ಡ ಪಾತ್ರೆ ಯಾಕಪ್ಪ ಅಂದ್ರೆ ಇದು ಹುದುಗ್ ಬಂದ್ರೆ ಸ್ವಲ್ಪ ಮೇಲ್ ಬರುತ್ತೆ, ಮೇಲ್ ಬಂದು ಪಾತ್ರೆಯಿಂದ ಆಚೆ ಚೆಲ್ಲದೆ ಇರಲಿ ಅಂತ ಹೀಗೆ ಈ ತರ ಒಂದು ಅರ್ಧರ್ಧಕ್ಕಾಗುವಷ್ಟು ಮಾತ್ರ ನಾನು ದೋಸೆ ಹಿಟ್ಟನ್ನ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ. ಇದ್ರಲ್ಲಿ ಒಂದ್ ಮುಕ್ಕಾಲ್ ಚಮಚದಷ್ಟು ಉಪ್ಪು ಹಾಕಿದ್ದೀನಿ, ಈ ಚಮಚದಲ್ಲಿ ಮುಕ್ಕಾಲ್ ಚಮಚ, ಇದಕ್ಕೂ ಹಾಗೆ ಈ ಪಾತ್ರದಕ್ಕೂ ಒಂದ್ ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನ ಉಪ್ಪು ಹಾಕಿ ಸ್ವಲ್ಪ ಕಲಸ್ಕೋಬೇಕು ಚೆನ್ನಾಗಿ, ಹೀಗೆ ಕೈ ಹಾಕಿ ನೀಟಾಗಿ ಕಲಸ್ಕೊಳ್ಳಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಒಂದು ವಿಚಾರ ಹೇಳ್ಬೇಕು ವೀಕ್ಷಕರೇ, ನಾನು ಸೀಮೆ ಅಕ್ಕಿ ಹಾಕಿದ್ದೀನಿ ಇದಕ್ಕೆ. ಸೀಮೆ ಅಕ್ಕಿ ಹಾಕಿರೋದು ಅದು ಕ್ರಿಸ್ಪಿಯಾಗಿ ಬರಲಿ, ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕಿರೋದು. ಆ ಕೆಲವರು ಏನಂದ್ರೆ ಸೀಮೆ ಅಕ್ಕಿ ಬದಲಿಗೆ ಒಂದ್ ಎರಡು ಚಮಚದಷ್ಟು ಕಡಲೆಬೇಳೆನ ಹಾಕೋತಾರೆ, ಅಂದ್ರೆ ನೆನೆಸೋವಾಗ್ಲೇನೆ ಸೀಮೆ ಅಕ್ಕಿ ಬದಲಿಗೆ ಕಡಲೆಬೇಳೆ ಎರಡು ಚಮಚದಷ್ಟು ಹಾಕೋತಾರೆ. ಅಥವಾ ಇನ್ನ ಕೆಲವರು ಏನಂದ್ರೆ ಕಡಲೆ ಪುರಿ ಹಾಕ್ತಾರೆ. ಈ ಮಾರ್ಕೆಟ್ ಅಲ್ಲೆಲ್ಲ ಕಡಲೆ ಪುರಿ ಸಿಗತ್ತೆ ನೋಡಿ, ಎಲ್ಲ ನೋಡಿರ್ತೀರ ಕಡಲೆ ಪುರಿ. ಆ ಕಡಲೆ ಪುರಿನ ಸುಮಾರು ಒಂದು ಅರ್ಧ ಪಾವ್ನಷ್ಟೇ ಕಡಲೆ ಪುರಿನ ಹಾಕ್ತಾರೆ ಕೆಲವರು ಮಸಾಲ ದೋಸೆಗೆ, ಅಂದ್ರೆ ಕ್ರಿಸ್ಪಿ ಆಗಿ ಚೆನ್ನಾಗಿ ಬರುತ್ತೆ, ಒಳ್ಳೆ ಕಲರು ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನೀವು ಸೀಮೆ ಅಕ್ಕಿ ಬದಲಿಗೆ ಸೀಮೆ ಅಕ್ಕಿ ಅಥವಾ ಕಡಲೆಬೇಳೆ ಒಂದ್ ಎರಡು ಚಮಚ ಹಾಕೋಬಹುದು. ಅದನ್ನ ಬಿಟ್ರೆ ಕಡಲೆ ಪುರಿ ಒಂದು ಅರ್ಧ ಪಾವ್ನಷ್ಟು ಕಡಲೆ ಪುರಿನ ಹಾಕ್ಬಿಟ್ಟು ಮಾಡ್ಬೋದು. ಈ ತರ ಒಬ್ರೊಬ್ರು ಒಂದೊಂದು ಮೆಥಡ್ ಅಲ್ಲಿ ಮಾಡ್ತಾರೆ ಇದಕ್ಕೆ ಮಸಾಲ ದೋಸೆಗೆ. ನಾನ್ ಹಾಕಿರೋದು ಸೀಮೆ ಅಕ್ಕಿ ಹಾಕಿದ್ದೀನಿ. ಇವಾಗ ನೋಡಿ ಇದು ಇಲ್ಲಿ ಹಿಟ್ಟನ್ನ ನಾವು ಚೆನ್ನಾಗಿ ಕಲಸ್ಕೊಂಡಿದೀವಿ, ಉಪ್ಪು ಹಾಕಿ ಕಲಸ್ಕೊಂಡಿದ್ದೀನಿ. ಇದನ್ನ ಇವಾಗ ಹೀಗೆ ಪಾತ್ರೆಗಳನ್ನ ಒಂದು ದೊಡ್ಡ ತಟ್ಟೆ ಇಟ್ಟಿದ್ದೀನಿ ನೋಡಿ, ಈ ತರ ಸೆಂಟರ್ ಅಲ್ಲಿ ಇಡೋಣ. ದೊಡ್ಡ ತಟ್ಟೆಗೆ ಸೆಂಟರ್ ಅಲ್ಲಿ ಇಟ್ಬಿಟ್ಟು ಈ ತರ ತಟ್ಟೆಗಳನ್ನ ಹೀಗೆ ಮುಚ್ಚಿಬಿಡೋಣ ಇದನ್ನ. ಮತ್ತೆ ಹೀಗೆ ಇನ್ನೊಂದನ್ನು ಹೀಗೆ ಇಡ್ತೀನಿ ಡಬ್ರಿನ, ಇದಕ್ಕೆ ಇನ್ನೂ ಒಂದು ಹೀಗೆ ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು ವೆಯ್ಟ್ ಇಡ್ತೀವಿ ಈ ತರ ನೋಡಿ. ಸ್ವಲ್ಪ ಇದು ಕಲ್ಲು ಕಲ್ ತರದ್ದು ವೆಯ್ಟು, ಹೀಗೆ ಇಟ್ಬಿಟ್ರೆ ಇದನ್ನ ನಾವು ಒಂದು 12-15 ಗಂಟೆಗಳ ಕಾಲ ಇದನ್ನ ಹೀಗೆ ಬಿಟ್ಬಿಡ್ಬೇಕು, ಫರ್ಮೆಂಟ್ ಆಗತ್ತೆ, ಅಂದ್ರೆ ಹುದುಗ್ ಬರೋದು ಅಂತೀವಿ ಕನ್ನಡದಲ್ಲಿ, ಹುದುಗ್ ಬರೋದು ಅಂತ ಹೇಳ್ತೀವಿ. 12-15 ಗಂಟೆಗಳ ಕಾಲ ಬಿಟ್ಟಾಗ ಚೆನ್ನಾಗಿ ಹುದುಗ್ ಬರುತ್ತೆ ಅಥವಾ ಫರ್ಮೆಂಟ್ ಆಗತ್ತೆ. ಸೊ ಆವಾಗ ನಮ್ಗೆ 15 ಗಂಟೆಗಳ ಕಾಲ ಆದ್ಮೇಲೆ ಈ ದೋಸೆ ಮಾಡೋದಕ್ಕೆ ರೆಡಿ ಇರುತ್ತೆ ಹಿಟ್ಟು. ದೋಸೆ ಹಿಟ್ಟನ್ನ ನಾವು ಗ್ರೈಂಡ್ ಮಾಡ್ಬಿಟ್ಟು ಎರಡು ಪಾತ್ರೆನಲ್ಲಿ ಹಾಕಿಟ್ಟಿದ್ವಿ ನೋಡಿ, ದೊಡ್ಡ ದೊಡ್ಡದು ಈ ತರ ಎರಡು ಪಾತ್ರೆಲಿ ಹಾಕಿದ್ವಿ. ನಾನು ನಿಮಗೆ ತೋರಿಸಿದ್ದೆ ಒಂದ್ರ ಮೇಲೆ ಒಂದು ಪಾತ್ರೆಗಳು ಇಟ್ಬಿಟ್ಟು ಸ್ವಲ್ಪ ವೆಯ್ಟ್ ಇಟ್ಬಿಟ್ಟು ಅದನ್ನ ಫರ್ಮೆಂಟ್ ಒಂದು 12-15 ಗಂಟೆ ಕಾಲವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ವಿ, ಅಂದ್ರೆ ಹುದುಗ್ ಬರೋದಕ್ಕೆ ನೋಡಿ. ನೀಟಾಗಿ ಇವಾಗ ಹುದುಗ್ ಬಂದಿದೆ, ಅದು ಅದಕ್ಕೋಸ್ಕರನೇ ಇದು ಜಾಸ್ತಿ ದೊಡ್ಡ ಪಾತ್ರೆನಲ್ಲಿ ಇಡ್ತೀವಿ. ಅಕಸ್ಮಾತ್ ಹುದುಗ್ ಜಾಸ್ತಿ ಬಂದ್ಬಿಟ್ಟು ಚೆಲ್ ಹೋಗದೆ ಇರ್ಲಿ ಅಂತಾನು ಒಂದು ದೊಡ್ಡ ತಟ್ಟೆ ಇಟ್ಟಿದ್ವಿ ಅದಕ್ಕೆ. ಹಾಗಾಗ್ದಿರ ಇವಾಗ ನೋಡಿ ಪಾತ್ರೆ ಒಳಗಡೆನೆ ನೀಟಾಗಿ ಉಬ್ಕೊಂಡು ಬಂದಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ ದೋಸೆ ಹಿಟ್ಟು. ಇವಾಗ ಈ ದೋಸೆ ಹಿಟ್ಟು ದೋಸೆ ಮಾಡೋದಕ್ಕೆ ರೆಡಿ ಆಗಿದೆ ಇದು. ಇವಾಗ ನಾನ್ ಮಸಾಲ ದೋಸೆ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಹೇಳಿದ್ದೆ. ಸೊ ಹಾಗಾಗಿ ಮಸಾಲ ದೋಸೆಗೆ ನಾವು ಮಾಡೋದಕ್ಕೆ ಒಂದ್ ಎರಡು ಈರುಳ್ಳಿ ಎರಡು ಆಲೂಗಡ್ಡೆ ತಗೊಂಡು ಇಟ್ಕೊಂಡ್ವಿ. ಈ ಎರಡು ಆಲೂಗಡ್ಡೆನ ನಾವು ಅದನ್ನ ಬೇಯಿಸಕ್ಕೆ ಇಟ್ಟಿದ್ದೀನಿ ಇಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸಕ್ಕೆ ಇಟ್ಟಿದ್ದೀನಿ ಎರಡು ಆಲೂಗಡ್ಡೆ ನೋಡಿ. ಚಿಕ್ಕ ಕುಕ್ಕರ್ ಒಂದು 3 ಲೀಟರ್ ಕುಕ್ಕರ್ನ ನಾನು ಉಪಯೋಗಿಸಿದ್ದೀನಿ. ಕೆಳಗಡೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಎರಡು ಆಲೂಗಡ್ಡೆನೆ ಬೇಯಕ್ಕೆ ಇಟ್ಟಿದ್ದೀನಿ. ಒಂದ್ 4-5 ದೋಸೆಗೆ ಮಸಾಲ ದೋಸೆಗೆ ಆಗುವಷ್ಟು ಪಲ್ಯನ ಮಾಡಿ ತೋರಿಸ್ತೀನಿ ನಿಮ್ಗೆ. ಮತ್ತೆ ಅದಕ್ಕೆ ಈ ತರಹ ನಾವು ಒಂದು 2 ಈರುಳ್ಳಿ ತಗೋತಾ ಇದೀವಿ ಅಷ್ಟೇ, 2 ಈರುಳ್ಳಿ 1 ನಿಂಬೆಹಣ್ಣು. ಮತ್ತೆ ಪಲ್ಯ ಮಾಡೋವಾಗ ನಾನು ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಪಲ್ಯ ಮಾಡೋ ಪ್ರೊಸೀಜರ್ನ. ಸೊ ಇದು ಮಸಾಲ ದೋಸೆಗೆ ಪಲ್ಯಕ್ಕೆ. ಆಮೇಲೆ ಪಲ್ಯಕ್ಕೆ ನೆಕ್ಸ್ಟ್ ನಾವೇನಂದ್ರೆ ದೋಸೆಗೆ ಹಚ್ಚೋದಕ್ಕೆ ಕೆಂಪು ಚಟ್ನಿ ಮಾಡ್ತೀವಿ. ಈ ಕೆಂಪು ಚಟ್ನಿಗೆ ನಾನು ತಗೊಳ್ಳುವಂತ ಪದಾರ್ಥಗಳು ನೋಡಿ, ಒಂದು 3 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ, ಮತ್ತೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ, ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತೆ ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದ್ 3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ ಬೆಲ್ಲ, ಮತ್ತೆ ಇದು ಹುಣಸೆ ಹಣ್ಣು ಪುಡಿ. ಇದು ಹುಣಸೆ ಹಣ್ಣು ಪುಡಿ ಇಲ್ಲ ಅಂದ್ರೆ ನೀವು ಹುಣಸೆ ಹಣ್ಣು ರಸ ತೆಗೆದು ಹಾಕೋಬಹುದು, ಅದು ಏನ್ ಪರವಾಗಿಲ್ಲ. ಆಮೇಲೆ ನೆಕ್ಸ್ಟ್
ಇಲ್ಲಿ ಗ್ರೀನ್ ಚಟ್ನಿ ಮಾಡೋದಕ್ಕೂ ನಾವು ಸಾಮಾನುಗಳು ಇಟ್ಕೊಂಡಿದ್ದೀವಿ ಗ್ರೀನ್ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂತದ್ದು ಅಂದ್ರೆ ಕೊತ್ತಂಬರಿ ಸೊಪ್ಪು ಗ್ರೀನ್ ಆಗಿರೋದ್ರಿಂದ ಗ್ರೀನ್ ಚಟ್ನಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಇನ್ನೇನು ಸ್ಪೆಷಲ್ ಇಲ್ಲ ಅದರಲ್ಲಿ ಆದ್ರೆ ಇಲ್ಲಿ ಅದಕ್ಕೆ ನೋಡಿ ಹುರುಗಡಲೆ ತಗೋಬೇಕು ಸ್ವಲ್ಪ ಆಮೇಲೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತಗೋಬೇಕು ಮತ್ತೆ ಇದಕ್ಕೂ ಹಾಗೆ ನೋಡಿ ಹುಣಸೆಹಣ್ಣು ಪುಡಿ ಹುಣಸೆಹಣ್ಣು ಪುಡಿ ಇಲ್ಲ ಅಂದ್ರೆ ನೀವು ರಸ ಯೂಸ್ ಮಾಡಬಹುದು ಮತ್ತೆ ಒಂಚೂರು ಸಕ್ಕರೆ ಒಂದು ಅರ್ಧ ಚಮಚ ಸಕ್ಕರೆ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಇದು ಗ್ರೀನ್ ಚಟ್ನಿಗೆ ಇಲ್ಲಿ ನೋಡಿ ಏನಂದ್ರೆ ನಾನು ಫಸ್ಟ್ ಏನೆ ಈ ಗ್ರೀನ್ ಚಟ್ನಿಗೆ ನಾನು ಹುರುಗಡಲೆ ಇದು ಎಲ್ಲ ಪೌಡರ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಹುರುಗಡಲೆ ಮತ್ತೆ ಮೆಣಸಿನಕಾಯಿ ಅದೆಲ್ಲ ಪೌಡರ್ ಮಾಡ್ಕೊಂಡು ಈಗ ನೋಡಿ ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತೀನಿ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ನಾವು ನೀರ್ ಹಾಕೊಳ್ಳೋಣ ಒಂಚೂರು ಸ್ವಲ್ಪ ನೀರ್ ಹಾಕ್ತೀನಿ ಒಂದು ಅರ್ಧ ಲೋಟದಷ್ಟು ನೀರು ಅಂತ ಇಟ್ಕೊಳ್ಳಿ ಅಂದಾಜಾಗಿ ಇವಾಗ ಇದನ್ನ ಗ್ರೈಂಡ್ ಮಾಡೋಣ ನಾವು ಈ ತರ ಇದು ಮಧ್ಯದಲ್ಲಿ ನೋಡಿ ಗ್ರೈಂಡ್ ಮಾಡುವಾಗ ಒಂದ್ಸಲ ಈ ತರ ತೆಗೆದು ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದೆ ಅದರಿಂದ ಇನ್ನೊಂಚೂರು ನೀರ್ ಹಾಕ್ತೀನಿ ಸ್ವಲ್ಪ ತರ್ತರಿಯಾಗೂ ಇದೆ ಅದ್ರ ನೋಡಿ ಇನ್ನೊಂಚೂರು ನೀರ್ ಹಾಕೊಂಡ್ಬಿಟ್ಟು ಇವಾಗ ಇದನ್ನ ಇನ್ನೊಂದ್ ಸ್ವಲ್ಪ ಗ್ರೈಂಡ್ ಮಾಡೋಣ ಇನ್ನೊಂದ್ ಅರ್ಧ ಸೆಕೆಂಡ್ ನೋಡಿ ಇವಾಗ ಗ್ರೀನ್ ಚಟ್ನಿ ರೆಡಿ ಆಯ್ತು ಇಲ್ಲಿ ಇವಾಗ ಇದು ಗ್ರೀನ್ ಚಟ್ನಿ ನೋಡಿ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ನಾವು ಕೆಂಪು ಚಟ್ನಿ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಕೆಂಪು ಚಟ್ನಿ ಮಾಡೋದಕ್ಕೆ ನಾನು ಇಲ್ಲಿ ಇದನ್ನ ಹುರಿದಿಟ್ಕೊಂಡ್ಬಿಟ್ಟಿದ್ದೀನಿ ಆಕ್ಚುಲಿ ನೋಡಿ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತೆ ಈ ಕರ್ಬೇವಿನ ಸೊಪ್ಪು ಮತ್ತೆ ಮೆಣಸಿನಕಾಯಿ ಇಷ್ಟನ್ನ ಮಾತ್ರ ಹುರಿದಿಟ್ಕೊಂಡಿದ್ದೀನಿ ಒಂಚೂರು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡು ಹುರಿದು ಇದನ್ನ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಹುರಿದು ಹಾಕ್ಬೇಕು ಹಸಿ ಹಸಿದೆ ಹಾಕಬಾರ್ದು ಕೆಂಪು ಚಟ್ನಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಸಿ ಇರುತ್ತಲ್ವಾ ಅದು ವಾಸನೆ ಇದಾಗಲ್ಲ ಅದು ಸರಿಗಿರಲ್ಲ ಅಂತ ಹೇಳಿ ಹುರಿಬೇಕು ಇದಕ್ಕೆ ಹೀಗೆ ತರ ಹುರಿದಿದ್ದನ್ನ ನೋಡಿ ಇಲ್ಲಿ ಹಾಕೊಂಡಿದ್ದೀನಿ ಹುರಿದಿದ್ದನ್ನ ಹೀಗೆ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಏನಂದ್ರೆ ಇದನ್ನು ಹಾಗೆ ಮೊದಲು ನಾವು ಫಸ್ಟ್ ಪೌಡರ್ ತರ ಮಾಡ್ಕೋಬೇಕು ಸ್ವಲ್ಪ ಪೌಡರ್ ತರ ಮಾಡ್ಕೊಳ್ಳೋಣ ಇದನ್ನ ನೋಡಿ ಒಂದು ಒಂದ್ ನಿಮಿಷ ಹಾಕಿದ್ದೀನಿ ಅಷ್ಟೇ ಮಿಕ್ಸರ್ ಇವಾಗ ನೋಡಿ ಇದು ಪೌಡರ್ ತರ ಆಗಿದೆ ಸ್ವಲ್ಪ ಕೋರ್ಸ್ ಗ್ರೈಂಡಿಂಗ್ ಅದೇ ತರ್ತರಿ ತರಾನೇ ಇದೆ ನೋಡಿ ಇನ್ನೂ ಸ್ವಲ್ಪ ಬೆಳೆ ಎಲ್ಲ ಕಾಣಿಸ್ತಾ ಇದೆ ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇದಕ್ಕೆ ನಾವು ಉಪ್ಪು ಹಾಕೋತೀನಿ ಮತ್ತೆ ಸ್ವಲ್ಪ ಬೆಲ್ಲದ ಪುಡಿ ಹಾಕೋತೀನಿ ಮತ್ತೆ ಹುಣಸೆ ಹಣ್ಣು ಇವೆಲ್ಲ ನಾವು ಅದಕ್ಕೆ ಕಡೆಯಲ್ಲಿ ಹಾಕೊಡ್ತೀನಿ ಮೊದ್ಲೇ ಹುರಿಯೋದಕ್ಕೆ ಹುರಿದಿರೋದು ಬೇಳೆಗಳು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹುರ್ಕೊಂಡಿದ್ವಿ ಇವಾಗ ಇದಕ್ಕೆ ಹುಣಸೆಹಣ್ಣು ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕೊಳ್ಳೋಣ ಚೆನ್ನಾಗಿ ಮತ್ತೆ ಇದು ಹಾಗೆ ತೆಂಗಿನಕಾಯಿ ಒಂದು ಅರ್ಧ ಹೋಳ್ನಷ್ಟು ತೆಂಗಿನಕಾಯಿ ಹಾಕೋಬೇಕು ಈ ಗ್ರೀನ್ ಚಟ್ನಿಗೂ ಹಾಗೆ ಒಂದು ಅರ್ಧ ಹೋಳ್ನಷ್ಟು ತೆಂಗಿನಕಾಯಿ ಉಪಯೋಗಿಸಿದ್ದೀನಿ ಇದಕ್ಕೂ ಹಾಗೆ ಕೆಂಪು ಚಟ್ನಿಗೂ ನಾವು ತೆಂಗಿನಕಾಯಿನ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಆಮೇಲೆ ಇದನ್ನ ಹುರಿದಾಗ ಒಂಚೂರು ಇಂಗು ಕೂಡ ಹಾಕಿದ್ದೀನಿ ಇಂಗು ಸೇರಿಸ್ಕೊಂಡ್ರೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ ನೀಟಾಗಿ ಕೆಲವರು ಒಗ್ಗರಣೆಗೂ ಹಾಕೋತಾರೆ ಇಂಗನ್ನ ಸೊ ಈಗ ನೋಡಿ ಇದಕ್ಕೆ ಸ್ವಲ್ಪ ನೀರ್ ಹಾಕ್ತೀನಿ ಇದಕ್ಕೆ ನೀರ್ ಹಾಕಿದ್ದೀನಿ ಇವಾಗ ನಾನು ನೀರ್ ಹಾಕಾಗಿದೆ ಇವಾಗ ಮತ್ತೆ ಇದನ್ನ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಹೀಗೆ ತಿರುಗುನು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಇದಕ್ಕೆ ನೋಡಿ ಸ್ವಲ್ಪ ಹೀಗೆ ಪೌಡರ್ ತರದ್ ಮೆತ್ಕೊಂಡಿದೆ ಗೊತ್ತಾಗುತ್ತೆ ಇದನ್ನ ನಾವು ನಿಧಾನಕ್ಕೆ ಈಗ ಇನ್ನೊಂದ್ಸಲ ತೆಕ್ಕೊಂಡ್ಬಿಟ್ಟು ಇದಕ್ ನೋಡಿ ಇನ್ನು ಹೀಗೆ ತರ್ತರಿ ಆಗಿದೆ ಕಾಣಿಸ್ತಾ ಇದೆ ಅಲ್ವಾ ಚೆನ್ನಾಗಿ ಗ್ರೈಂಡ್ ಆಗ್ಬೇಕು ಸೊ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತೀನಿ ಇನ್ನೊಂದ್ ಚೂರು
ತುಂಬಾನೂ ನೀರು ಹಾಕಿಬಿಟ್ರೆ ತುಂಬಾ ನೀರಾಗಿ ಆಗ್ಬಿಡುತ್ತೆ ಚಟ್ನಿ. ಯಾಕಂದ್ರೆ ಇದನ್ನ ದೋಸೆಗೆ ನಾವು ಹಚ್ಚೋದಕ್ಕೆ ಹಾಕ್ಕೋತೀವಿ. ಇವಾಗ ನೋಡಿ ಕೆಂಪು ಚಟ್ನಿ ರೆಡಿ ಆಗಿದೆ. ಇದಕ್ಕೂ ಇನ್ನೊಂದು ಚೂರು ನೀರು ಹಾಕಿದ್ದೀನಿ, ಸ್ವಲ್ಪ ಗಟ್ಟಿ ಇರೋ ಬದಲು ಅದೇ ಇದನ್ನ ದೋಸೆಗೆ ನಾವು ಹಚ್ಚೋದ್ರಿಂದ ಸ್ವಲ್ಪ ನೀರ್ ನೀರಾಗಿದ್ರೇನೆ ಒಳ್ಳೇದು. ಹೀಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಹೇಗಂದ್ರೆ ನೋಡಿ, ಎರಡು ಚಟ್ನಿ ರೆಡಿ ಆಗಿದೆ. ಈ ಎರಡು ಚಟ್ನಿಗೂ ನಾವು ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಇಲ್ಲಿ ಚಟ್ನಿಗಳಿಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಒಂದು 4-5 ಟೀ ಸ್ಪೂನ್ ಅಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಎರಡು ಚಟ್ನಿಗೂ ಒಟ್ಟಿಗೆ ಒಗ್ಗರಣೆ ಮಾಡೋದಕ್ಕೆ. ಇವಾಗ ಎಣ್ಣೆ ಕಾದಿದೆ. ಈ ಎಣ್ಣೆಗೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ನೋಡಿ, ಹಾಕಿದ ತಕ್ಷಣ ಸೌಂಡ್ ಬರುತ್ತೆ, ಪಟ ಪಟ ಅಂತ ಸಿಡಿಯುತ್ತೆ ಸಾಸಿವೆ. ಸೊ ಇವಾಗ ಸಾಸಿವೆ ಆಗಿದೆ, ಸ್ಟೌ ಆಫ್ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೋಣ. ಕೆಲವರು ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋತಾರೆ ಟೇಸ್ಟ್ ಇರುತ್ತೆ ಅಂತ, ನಾನು ಬರೀ ಸಾಸಿವೆ ಎಣ್ಣೆ ಮಾತ್ರ ಒಗ್ಗರಣೆ ಹಾಕಿದ್ದೀನಿ. ನೋಡಿ, ಇದಕ್ಕೆ ಥರ ಎರಡು ಚಟ್ನಿಗಳು ಒಗ್ಗರಣೆ ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಮತ್ತೆ ಕೆಂಪು ಚಟ್ನಿಗೆ ಈಗ ಒಗ್ಗರಣೆ ಹಾಕಿದ್ದು ಆಯ್ತು. ಒಗ್ಗರಣೆ ಹಾಕಿದ್ದಾಯ್ತು. ಮತ್ತ ನಾವೇನಂದ್ರೆ ಅವಾಗಲೇ ಆಲೂಗಡ್ಡೆ ಬೇಯಕ್ಕಿಟ್ಟಿದ್ವಿ. ಸೊ ಇವಾಗ ಆಲೂಗಡ್ಡೆ ಬೆಂದಿದೆಯಾ ಅಂತ ಹೇಳಿ ನೋಡೋಣ. ಮತ್ತೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಇವಾಗ ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನು ನೋಡಿ ಸ್ಟವ್ ಮೇಲೆ ಒಲೆ ಹತ್ತಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ, ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಕಾಯ್ತಾ ಇದೆ ಎಣ್ಣೆ, ಕಾಯ್ತಾ ಇದೆ. ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಮೊದಲನೇದಾಗಿ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು ಒಂಚೂರು, ಎಣ್ಣೆ ಕಾದಿದ ಮೇಲಿಂದ ಅದು ಸಿಡಿಯುತ್ತೆ ಸಾಸಿವೆ. ನೆಕ್ಸ್ಟ್ ಸಾಸಿವೆ ಸಿಡಿದ ಮೇಲಿಂದ ಅದಕ್ಕೆ ನಾವು ಉದ್ದಿನ ಬೇಳೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಇದೆಲ್ಲ ಹಾಕೋಬೇಕು, ಒಂದೊಂದಾಗಿ ಹಾಕೋಬೇಕು. ಇವಾಗ ನೋಡಿ ಕಡಲೆಬೇಳೆ ಹಾಕ್ತೀನಿ, ಆಮೇಲೆ ಉದ್ದಿನ ಬೇಳೆ, ಆಮೇಲೆ ಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಸೊಪ್ಪು, ಇಷ್ಟು ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೋಬೇಕು ಒಂಚೂರು. ಒಗ್ಗರಣೆ ಫ್ರೈ ಮಾಡಿಕೊಂಡು ಇದು ಕಡಲೆಬೇಳೆ ಉದ್ದಿನ ಬೇಳೆ ಆಗಬೇಕು ಸ್ವಲ್ಪ, ಒಂಚೂರು ಬ್ರೌನ್ ಕಲರಿಗೆ ಬರುತ್ತೆ. ನೋಡಿ, ಈ ಥರ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇದಾಗುತ್ತೆ, ಒಗ್ಗರಣೆ ಆಗುತ್ತೆ. ಆಮೇಲೆ ಇವಾಗ ಇದಕ್ಕೆ ಒಗ್ಗರಣೆ ಆಗ್ಬಿಟ್ಮೇಲಿಂದ ಚೆನ್ನಾಗಿ ಇದಕ್ಕೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತೀನಿ. ನೋಡಿ, ಒಗ್ಗರಣೆ ಆಗಿದೆ, ಈಗ ಈರುಳ್ಳಿ ಹಾಕ್ತೀನಿ. ಈ ಈರುಳ್ಳಿನವೇ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ನೋಡಿ, ಇದೆ ಚೆನ್ನಾಗಿ ಸ್ವಲ್ಪ ಉರಿ, ನೋಡಿ ಮ್ಯಾಕ್ಸಿಮಮ್ನಲ್ಲೇ ಇದೆ, ಅಥವಾ ಸ್ವಲ್ಪ ಒಂದು 1/4 ಭಾಗಕ್ಕೆ ಉರಿ ಇಟ್ಕೊಂಡಿರಿ. ಈರುಳ್ಳಿ ಚೆನ್ನಾಗಿ ಹೀಗೆ ಮೊದಲು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ, ಒಂದು 2 ನಿಮಿಷ ಹೀಗೆ ಬಾಡಿಸೋಣ ಇದನ್ನು ಚೆನ್ನಾಗಿ. ಇದು ಪಲ್ಯ ಸ್ವಲ್ಪನೇ ಮಾಡ್ತಾ ಇದೀವಿ, ಅದರಿಂದ ಹೀಗೆ ಬೇಗಲೂ ಆಗ್ಬಿಡತ್ತೆ. ನೋಡಿ, ಇದೊಂದು 4-5 ದೋಸೆಗೆ ಆಗುವಷ್ಟು ಪಲ್ಯ ಆಗುತ್ತೆ ಇವಾಗ ನಮಗೆ, 5-6 ದೋಸೆಗೆ ಆಗುವಷ್ಟು. ದಪ್ಪ ದಪ್ಪದು 2 ಈರುಳ್ಳಿ ತಗೊಂಡು ಹೆಚ್ಚಿದ್ದೀನಿ. ಮತ್ತೆ ಇವಾಗ ಇಲ್ಲಿ ಈರುಳ್ಳಿ ಎಣ್ಣೆನಲ್ಲಿ ಫ್ರೈ ಆಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಡೋಣ. ಒಂಚೂರು ನೀರು ಹಾಕ್ಬೇಕು, ಅವಾಗ ಅದು ಬೇಯತ್ತೆ. ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಬಿಡೋಣ. ನೋಡಿ, ಒಂದು 1/2 ಲೋಟ ನೀರು ಹಾಕ್ತಾ ಇದ್ದೀನಿ ಅಷ್ಟೇ. ಈಗ ಸ್ವಲ್ಪ ಬೇಯಲಿ ಈರುಳ್ಳಿ, ಬೇಯಲಿ. ಈಗ ಈರುಳ್ಳಿ ಬೇಯ್ತಾ ಇರುವಾಗ ನಾವು ನೋಡಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈ ತರ ಆಲೂಗಡ್ಡೆ ಕೂಲ್ ಆದ್ಮೇಲಿಂದ, ಸ್ವಲ್ಪ ಕೂಲ್ ಆದ್ಮೇಲಿಂದ ಅದೇ ಸಿಪ್ಪೆ ತೆಗಿಯಕ್ಕೆ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ, ಕೈಯಲ್ಲೇನೆ ಹೀಗೆ ಸ್ಮ್ಯಾಶ್ ಮಾಡ್ಬೇಕು ಚೆನ್ನಾಗಿ. ಆಲೂಗಡ್ಡೆನೆ ಪುಡಿ ಪುಡಿ ಮಾಡ್ಕೋಬೇಕು ಈ ತರ. ನೋಡಿ, ಆಲೂಗಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ಹೀಗೆ ಬರುತ್ತೆ ನೀಟಾಗಿ.
ಹೀಗೆ ನಾನಿಲ್ಲಿ ದೊಡ್ಡ ದೊಡ್ಡದ ಮತ್ತೆ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ, ಎರಡು ಈರುಳ್ಳಿ ಎರಡು ಆಲೂಗಡ್ಡೆ ಅಷ್ಟೇ. ನೋಡಿ ಇವಾಗ ಇದನ್ನ ಸ್ಮ್ಯಾಶ್ ಮಾಡಿದ್ದೀನಿ. ಸ್ಮ್ಯಾಶ್ ಮಾಡಿದ್ದು ಆಯ್ತು, ಇವಾಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದು ಆಗಿದೆ. ಇವಾಗ ನಾವು ಇಲ್ಲಿ ನೋಡೋಣ, ಈರುಳ್ಳಿ ಬೇಯ್ತಾ ಇದೆ ಅಲ್ವಾ, ಸಾಕಷ್ಟು ಈರುಳ್ಳಿ ಬೆಂದಿರುತ್ತೆ ಇಲ್ಲಿ. ಇವಾಗ ನೋಡಿ ಈರುಳ್ಳಿ ಬೆಂದ್ರೂ ಹಾಗೆ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗತ್ತೆ ನಿಮ್ಗೆ. ಮತ್ತೆ ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನೋಡಿ. ಹೀಗೆ ಆಲೂಗಡ್ಡೆ ಇದೆ ಸ್ಮ್ಯಾಶ್ ಮಾಡಿರೋದು, ಅಷ್ಟು ನಾವೇ ಹಾಕ್ತೀನಿ. ಹೀಗೆ ಈಗ ಆಲೂಗಡ್ಡೆ ಹಾಕಿದ್ದಾಗಿದೆ, ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ, ಚಮಚದಲ್ಲಿ ಸೌಟಲ್ಲಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ, ಇದಕ್ಕೆ ಒಂಚೂರು ಅರಿಶಿನ ಹಾಕೊಳ್ಳೋಣ. ಕಲರ್ ಬರೋದಕ್ಕೋಸ್ಕರ ಒಂಚೂರು ಅರಿಶಿನ. ಆಮೇಲೆ ಇವಾಗ ನೋಡಿ ನೀರು ಸ್ವಲ್ಪ ಡ್ರೈನ್ ಔಟ್ ಆಗ್ತಾ ಇದೆ, ಅಂದ್ರೆ ನೀರು ಎವಾಪರೇಟ್ ಆಗಿದೆ. ಸೊ ಇನ್ನು ಒಂಚೂರು ನೀರು ಹಾಕೋಣ ಇದಕ್ಕೆ ಸ್ವಲ್ಪ, ಯಾಕಂದ್ರೆ ತುಂಬಾ ಪಲ್ಯ ಪುಡಿಪುಡಿ ತರ ಇದ್ರೆ ಚೆನ್ನಾಗಿರಲ್ಲ ದೋಸೆಗೆ. ಸ್ವಲ್ಪ ನೀರು ಹಾಕ್ತೀನಿ ಇನ್ನೊಂಚೂರು. ಮತ್ತೆ ಅದಕ್ಕೆ ಇವಾಗ ಉಪ್ಪು ಮತ್ತೆ ಸಕ್ಕರೆ ಹಾಕೋಣ, ಒಂಚೂರು ಉಪ್ಪು ಮತ್ತೆ ಸಕ್ಕರೆ ಉಪ್ಪು ಹಾಕ್ತೀನಿ ನೋಡಿ. ಇದಿಷ್ಟಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಮತ್ತೆ ಒಂದು ಕಾಲ್ ಚಮಚದಷ್ಟು ಸಕ್ಕರೆ ಒಂಚೂರು. ಸುಮ್ಮನೆ ಇದೇನಂದ್ರೆ ಅದೇ ಹಸಿಮೆಣಸಿನ್ಕಾಯಿದು ಘಾಟ್ ಉಡ್ಗೋದಕ್ಕೋಸ್ಕರ ಘಾಟ್ ತರ ಬರುತ್ತೆ, ಅದಕ್ಕೆ ಒಂಚೂರು ಸಕ್ಕರೆ ಅಷ್ಟೇ, ಸಕ್ಕರೆ ಜಾಸ್ತಿ ಹಾಕ್ಬೇಕಿಲ್ಲ ನೋಡಿ. ಇವಾಗ ಹೀಗೆ ಮಿಕ್ಸ್ ಮಾಡೋಣ, ಇದನ್ನ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಉಪ್ಪು ಅದೇ ಸಕ್ಕರೆ ಎಲ್ಲ ಆಯ್ತು, ಕೊತ್ತಂಬರಿ ಸೊಪ್ಪುವೆ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು ಹಾಕೋದ್ರೂ ಇನ್ನೂ ಒಂಚೂರು ಟೇಸ್ಟ್ ಬರುತ್ತೆ. ನಾನು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಜೊತೆಗೆ ಕೊತ್ತಂಬರಿನೂ ಹಾಕೊಳ್ಳಿ. ಆಮೇಲೆ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೋಣ, ತೆಂಗಿನಕಾಯಿನ ನೋಡಿ ಸ್ವಲ್ಪ ಒಂದಷ್ಟು ಒಂದು ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ಹಾಕ್ತೀನಿ. ನೋಡಿ ನಾಲ್ಕು ಚಮಚ ಈ ತೆಂಗಿನಕಾಯಿ ಹಾಗೆ ಎಷ್ಟು ಹಾಕಿದ್ರೂ ರುಚಿಯಾಗಿರುತ್ತೆ, ನೀವು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬಹುದು ತೆಂಗಿನಕಾಯಿನ. ಮತ್ತೆ ಕೊನೆಗೆ ಇದಕ್ಕೆ ನಿಂಬೆಹಣ್ಣು ಹಿಂಡಬೇಕು ಸ್ಟವ್ ಆರಿಸೋ ಟೈಮಲ್ಲಿ. ನೋಡಿ ಇವಾಗ ಪಲ್ಯ ಆಲ್ಮೋಸ್ಟ್ ರೆಡಿ ಆಯ್ತು, ನೀಟಾಗಿ ನೋಡಿ ಈ ಹದದಲ್ಲಿ ಬರಬೇಕು ಪಲ್ಯ, ಈ ತರ ತುಂಬಾ ಪುಡಿಪುಡಿಯಾಗಿ ಬರಬಾರ್ದು ಪಲ್ಯ. ಸೊ ಅದಕ್ಕೋಸ್ಕರ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಇಷ್ಟು ಪಲ್ಯಕ್ಕೆ ನೋಡಿ ಇವಾಗ ಈ ಲೋಟದಲ್ಲಿ ಮುಕ್ಕಾಲು ಲೋಟ ನೀರು ಹಾಕಿದ್ದೀನಿ, ಈ ಲೋಟದಲ್ಲಿ ಮುಕ್ಕಾಲು ಲೋಟ ನೀರು ಹಾಕಿದ್ದೀನಿ ಅಷ್ಟೇ. ಸೊ ಈಗ ಪಲ್ಯ ಕರೆಕ್ಟ್ ಆಗಿ ಬಂದಿದೆ. ಮತ್ತೆ ಫೈನಲ್ ಆಗಿ ಈಗೇನಂದ್ರೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡಿ ಇದಕ್ಕೆ ಕಡೆಯಲ್ಲಿ ನಿಂಬೆಹಣ್ಣು ರಸ ಹಿಂಡ್ಕೋಬೇಕು, ನಿಂಬೆಹಣ್ಣು ರಸ ಹಾಕೋಣ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಕೆಲವರು ಏನಂದ್ರೆ ಗೋಡಂಬಿ ಹಾಕೊಳ್ತಾರೆ ಮಸಾಲ ದೋಸೆಗೆ, ಅಂದ್ರೆ ಗೋಡಂಬಿ ಹಾಕ್ತಾರೆ. ಮತ್ತೆ ಬಟಾಣಿ ಹಸಿ ಬಟಾಣಿ ಬೇಯಿಸ್ಬಿಟ್ಟು ಹಾಕ್ತಾರೆ, ಅದು ಕೂಡ ಪಲ್ಯಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಡತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಗೆ. ಸೊ ಈಗ ಪಲ್ಯ ರೆಡಿಯಾಗಿದೆ. ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಮಸಾಲ ದೋಸೆ ಮಾಡೋದಕ್ಕೆ ಇವಾಗ ತವ ಇಟ್ಟಿದ್ದೀನಿ, ಇಲ್ಲಿ ಒಲೆ ಹಚ್ಚಿದ್ದೀನಿ. ಇವಾಗ ತವ ಕಾದಿದೆ ನೋಡಿ, ಈ ಕಡೆ ದೋಸೆ ಹಿಟ್ಟಿದೆ, ಫರ್ಮೆಂಟ್ ಆಗಿರೋ ದೋಸೆ ಹಿಟ್ಟು ಇಲ್ಲಿದೆ. ಇವಾಗ ಇದನ್ನ ನಾವು ಸೌಟ್ನಲ್ಲಿ ಒಂದ್ಸಲ ನೋಡಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ತರ ಮಿಕ್ಸ್ ಮಾಡಿಕೊಂಡು ಇದು ನಾವು ಇದು ಹೇಗೆ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೋಡ್ಕೋಬೇಕಂದ್ರೆ ನೋಡಿ ಈ ತರ ಸೌಟಿಂದ ಸ್ವಲ್ಪ ಚೆನ್ನಾಗಿ ಈಸಿಯಾಗಿ ಬೀಳೋ ತರ ಇರಬೇಕು. ಒಂದ್ ಸ್ವಲ್ಪ ನೀರು ಆಡ್ ಮಾಡ್ತೀನಿ, ನೀರನ್ನ ಒಂದು ಗಮನ ಇಟ್ಕೊಳ್ಳಿ. ಮೊದಲೇನೆ ದೋಸೆ ಹಿಟ್ಟು ಗ್ರೈಂಡ್ ಮಾಡಿದಾಗ ಯಾವುದೇ ರೀತಿ ನೀರನ್ನ ಸೇರಿಸ್ಬಾರ್ದು, ಇದು ಫರ್ಮೆಂಟ್ ಆದ್ಮೇಲೆ ಇದು ಹದ ನೋಡಿಕೊಂಡು ಬೇಕಾದ್ರೆ ತುಂಬಾ ಗಟ್ಟಿ ಇದೆ ಅನ್ಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಅಷ್ಟೇನೆ. ಇವಾಗ ನೋಡಿ ಇದನ್ನ
तवद मेले हेगे हाक्ता इदीनि नोडि निधानवागि ई तर निधानवागि स्प्रेड माड्कोंडु बरबेकु हीगे इदक्के इवाग स्वल्प एण्णे हाक्तीनि मंजुरु ಎಣ್ಣೆ ಹಾಕ್ಬಿಟ್ಟು ಅದೇ ಈ ಉರಿನೂ ಅಷ್ಟೇ ಸ್ವಲ್ಪ ಕಡಿಮೆನಲ್ಲೇ ಇರಲಿ ಉರಿ ತುಂಬ ಜೋರಾಗಿ ಜಾಸ್ತಿ ಉರಿಬೇಕಾಗಲ್ಲ ಇವಾಗ ಹೇಗಂದ್ರೆ ನಾವು ಇಲ್ಲಿ ನೋಡಿ ದೋಸೆ ಹಿಟ್ಟು ಹಾಕಿದ ತಕ್ಷಣನೇ ನಾವು ಇಲ್ಲಿ ಇದಕ್ಕೆ ಕೆಂಪ್ ಚಟ್ನಿನ ಸವರಬೇಕು ಸ್ವಲ್ಪ ಕೆಂಪ್ ಚಟ್ನಿನ ಹಾಕ್ತೀನಿ ಇವಾಗ ನಾನು ಅಂದ್ರೆ ಇನ್ನು ದೋಸೆ ಬೇಯ್ತಾ ಇದೆ ನೋಡಿ ಸೋ ಉರಿನ ಸಿಮ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಇವಾಗ ಇದಕ್ಕೆ ನೋಡಿ ಈ ತರ ಸ್ವಲ್ಪ ಹೀಗೆ ನಿಧಾನವಾಗಿ ಚಟ್ನಿನ ಸ್ಪ್ರೆಡ್ ಮಾಡಿ ಈ ತರ ಈ ಚಟ್ನಿ ಕ್ವಾಂಟಿಟಿನೂ ಹಾಗೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬಹುದು ಆಮೇಲೆ ಇವಾಗ ಇದಕ್ಕೆ ಮಧ್ಯದಲ್ಲಿ ಪಲ್ಯ ಇಡ್ತೀನಿ ಇದಕ್ಕೆ ಪಲ್ಯ ಇಡೋಣ ನೋಡಿ ಪಲ್ಯ ಒಂದ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ಈ ತರ ಹೀಗೆ ಪಲ್ಯ ಇಟ್ಟಿದ್ದಾಯ್ತು ಮತ್ತೆ ಕೆಂಪ ಚಟ್ನಿ ಸವರಿದೀವಿ ಈಗ ಇದನ್ನ ನಿಧಾನವಾಗಿ ನೋಡಿ ಹೀಗೆ ಹೀಗೆ ತೆಕ್ಕೋಬೇಕು ಒಂದ ಕಡೆಯಿಂದ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಇನ್ನೊಂಚೂರು ಬೇಯಕ್ಕೆ ಬಿಡಿ ಇದನ್ನ ಗರ್ಗರಿಯಾಗಿ ಬೇಯುತ್ತೆ ಉರಿನೂ ಅಷ್ಟೇ ಸ್ವಲ್ಪ ಉರಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಸಿಮ್ ಅಲ್ಲಿ ಇದ್ದಿದ್ದು ಇವಾಗ ಸ್ವಲ್ಪ ಜೋರ್ ಮಾಡಿದೀನಿ ಉರಿನ ಇವಾಗ ನೋಡಿ ಇವಾಗ ಒಂದು ಮಸಾಲೆ ದೋಸೆ ರೆಡಿ ಆಯ್ತು ಒಂದ ಮಸಾಲ ದೋಸೆನ ಇಲ್ಲಿ ತೆಗೆದು ಇಟ್ಕೋತೀನಿ ಇವಾಗ ತಟ್ಟೆಯಲ್ಲಿ ನೋಡಿ ಒಳ್ಳೆ ಕಲರ್ ಬಂದಿದೆ ಮತ್ತೆ ಇನ್ನು ಒಂದ ಏನಪ್ಪಾ ಅಂದ್ರೆ ನೀವು ದೋಸೆ ಹಿಟ್ಟಿಗೆ ಸ್ವಲ್ಪ ಒಂದ ಎರಡು ಚಮಚದಷ್ಟು ಸಕ್ಕರೆ ಹಾಕೊಂಡ್ಬಿಟ್ರುವೆ ಕಲರ್ ಬರುತ್ತೆ ಒಳ್ಳೆ ಕಲರ್ ಬರುತ್ತೆ ಒಂದು ಎರಡು ಚಮಚ ಬೇಡ ಇಷ್ಟು ಹಿಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಏನು ಸಕ್ಕರೆ ಸಕ್ಕರೆ ಆಡ್ ಮಾಡ್ಬಿಟ್ಟು ದೋಸೆ ಮಾಡಿದ್ರುವೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇನ್ನೊಂದು ದೋಸೆ ಹಾಕ್ತೀನಿ ಹೀಗೆ ಉರಿ ಅದೇ ಸಣ್ಣ ಸ್ವಲ್ಪ ಮೀಡಿಯಂ ಉರಿನಲ್ಲೇ ಇದೆ ಇವಾಗ ನೋಡ್ಕೊಳ್ಳಿ ಇನ್ನೊಂದು ದೋಸೆ ಮಾಡೋಣ ಹೀಗೆ ನಿಧಾನವಾಗಿ ಸೌಟಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಬೇಯಲಿ ಎಣ್ಣೆ ಹಾಕ್ತೀನಿ ಇದಕ್ಕೆ ಮತ್ತೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಇವಾಗ ನೋಡಿ ಬೇಯ್ತಾ ಇದೆ ಸ್ವಲ್ಪ ಬೆಂದ ಮೇಲೆ ಒಂದು ಅರ್ಧದಷ್ಟು ಬೆಂದಿದೆ ಅನ್ನೋವಾಗ್ಲೇನೆ ಇವಾಗ ಇದಕ್ಕೆ ನೋಡಿ ಕೆಂಪ್ ಚಟ್ನಿ ಹಾಕ್ತೀನಿ ಈ ತರ ಸವರಣ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಹಾಕಿದ್ದೀನಿ ಹೀಗೆ ಆಮೇಲೆ ಈಗ ಪಲ್ಯ ಇಡೋಣ ಇದಕ್ಕೆ ಸ್ವಲ್ಪ ಪಲ್ಯ ಹಾಕ್ಬೇಕು ಪಲ್ಯನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ತರ ಪಲ್ಯ ಇಟ್ಟಿದ್ದೀನಿ ಇದು ಹೀಗೆ ಸ್ಪ್ರೆಡ್ ಆಗಿದೆ ಚೆನ್ನಾಗಿ ಹೀಗೆ ಬೇಯಲಿ ಇದು ಒಂದು ಏನಂದ್ರೆ ಈ ದೋಸೆನ ನಾವು ಮುಚ್ಚಾಕಲ್ಲ ಇದನ್ನ ಆಕ್ಚುಲಿ ಹೀಗೆ ಬೇಯತ್ತೆ ಇದು ಚೆನ್ನಾಗಿ ಎಲ್ಲಾ ಕಡೆ ನೀಟಾಗಿ ಬೆಂದಿರುತ್ತೆ ಬೆಂದಿರೋದು ಕಾಣಿಸುತ್ತೆ ನಿಮಗೆ ಗೊತ್ತಾಗತ್ತೆ ನೋಡಿ ಈ ತರ ಒಂದ್ ಕಡೆಯಿಂದ ನಿಧಾನವಾಗಿ ತೆಕ್ಕೊಳ್ಳಿ ಸೊ ಪಲ್ಯ ಚಟ್ನಿ ಎಲ್ಲ ಇಟ್ಟಿದೀವಿ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಒಟ್ಟಿಗೆ ಸೇರಿಸಿ ಬೇಯ್ತಾ ಇದೆ ದೋಸೆನೂ ಹೀಗೆ ಗರ್ಗರಿಯಾಗಿ ಬೆಂದಿದೆ ಅಂತ ಅಂದಮೇಲೆ ನೀವು ಇದನ್ನ ಹೀಗೆ ಮುಚ್ಚಿ ಹಾಕೋಬೇಕು ನಿಧಾನವಾಗಿ ಮಾಡ್ಕೊಳ್ಳಿ ಬೇಯುತ್ತೆ ಹೀಗುವೆ ಮುಚ್ಚಾಕ್ಬಿಟ್ಟು ಬೇಯಿಸ್ಕೋಬಹುದು ಹೀಗೆ ಎರಡು ಕಡೆಲುವೆ ಚೆನ್ನಾಗಿ ಬೇಯಲಿ ಸ್ವಲ್ಪ ಅದೇ ಉರಿನ ಸ್ವಲ್ಪ ಕಡಿಮೆನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇದು ಎರಡೂ ಕಡೆನಲ್ಲಿ ಬೆಂದಿದೆ ಈ ದೋಸೆ ಎಕ್ಸ್ಟ್ರಾ ಕೆಲವರು ಬೇಕಾದ್ರೆ ಇದಕ್ಕೆ ತುಪ್ಪ ಹಾಕೊಂಡು ಮಾಡ್ತಾರೆ ಎಣ್ಣೆ ಬದಲಿಗೆ ತುಪ್ಪ ಹಾಕ್ಬೋದು ಅಥವಾ ನಾವು ಹೀಗೆನೂ
ಎಣ್ಣೆ ಹಾಕಿನೂ ಮಾಡಬಹುದು, ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕೋಬಹುದು. ನೋಡಿ ಹೀಗೆ ಎರಡು ಕಡೆಯಲ್ಲೂ ಹಂಗ ಮುಚ್ಚಿ ಹಾಕಿ ಚೆನ್ನಾಗಿ ಬೇಯಿಸಿದಾದ್ಮೇಲೆ ನೋಡಿ ಇವಾಗ ಎರಡನೇ ದೋಸೆಯನ್ನು ತೆಗಿತೀನಿ. ಇದಕ್ಕೆ ಆಗಿದೆ ಗರ್ಗರಿಯಾಗೇನೆ ಬರುತ್ತೆ, ಅದೇ ಸೀಮೆ ಅಕ್ಕಿ ಅದು ಎಲ್ಲ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ದೋಸೆ. ಇವಾಗ ಎರಡು ದೋಸೆಯನ್ನು ತೆಗೆದು ನೋಡಿ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಎರಡು ಮಸಾಲೆ ದೋಸೆ ರೆಡಿ ಆಗಿದೆ. ಇವಾಗ ಇಲ್ಲಿ ನೋಡಿ ದೋಸೆ ಮಸಾಲೆ ದೋಸೆ ರೆಡಿ ಆಗಿದೆ. ತಟ್ಟೆನಲ್ಲಿ ಎರಡು ಮಸಾಲೆ ದೋಸೆ ಇಟ್ಟಿದ್ದೀನಿ. ಮತ್ತೆ ಇದು ಮಸಾಲೆ ದೋಸೆ ಮಾಡೋದಕ್ಕೆ ಹೇಗೆ ಅಂತ ಹೇಳಿ ಸುದೀರ್ಘವಾಗಿ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಮಸಾಲೆ ದೋಸೆನ ನೀವು ಪ್ರತಿಯೊಬ್ಬರೂ ಮಾಡಿಕೊಂಡು ತಿನ್ನಿ. ಮತ್ತೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ಅಷ್ಟೇ ನಾನು ಕರೆಕ್ಟಾಗಿಲ್ಲ ಅಂದರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಇದಕ್ಕೆ ಹೇಳಿದ್ದೀನಿ. ಪಲ್ಯಕ್ಕೆ ಬೇಕಾಗಿರೋದು ಅವಾಗ, ಚಟ್ನಿಗೆ ಬೇಕಾಗಿರೋದು ಆ ಟೈಮಲ್ಲಿ, ಆ ಥರ. ಸೊ ನೀವು ವಿಡಿಯೋನ ನಿಧಾನವಾಗಿ ನೋಡಿ ವೀಕ್ಷಕರೆ, ನೋಡಿಕೊಂಡು ಮತ್ತೆ ಇದನ್ನು ನಿಮ್ಮ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ. ಮತ್ತೆ ಇವಾಗ ಇನ್ನೊಂದೇನಪ್ಪ ಅಂತಂದ್ರೆ, ಮನೆಯಲ್ಲೇ ನಾವು ಹೀಗೆ ರುಚಿಕರವಾದ ಮಸಾಲೆ ದೋಸೆ ಮಾಡ್ಕೊಂಡು ತಿನ್ನೋದು ತುಂಬಾನೇ ಒಂದು ಒಳ್ಳೆಯದು, ನಮಗೆ ಹೆಲ್ತ್ಗೂ ಒಳ್ಳೆಯದು. ಮತ್ತೆ ಹೊರಗಡೆಯಿಂದ ನಾವು ಕೊಂಡ್ಕೊಂಡ್ಬಂದು ತಿನ್ನೋದು ಅಥವಾ ಹೊರಗಡೆ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತನೂ ಇದು ಬಿಸಿ ಬಿಸಿ ಬಿಸಿಯಾಗಿ ಮನೆಯಲ್ಲೇ ನಾವು ಈ ರುಚಿಕರವಾದ ಮಸಾಲೆ ದೋಸೆ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು. ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಮಕ್ಕಳಿಗೂ ಎಲ್ರಿಗೂ, ದೊಡ್ಡವರು ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ದೋಸೆ ಅಂತಂದರೆ ಆಸೆ, ತಿನ್ನಕ್ಕೆ ಆಸೆ ಅಂತ, ದೋಸೆ ತಿನ್ನಕ್ಕೆ ಆಸೆ ಅಂತ ಹೇಳಿ. ಸೊ ದೋಸೆ ಎಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥದ್ದು, ಒಂಥರ ಯೂನಿವರ್ಸಲ್ ಆಗಿ ಇದು ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಸೊ ಈ ಮಸಾಲೆ ದೋಸೆನ, ಈ ವಿಡಿಯೋ ಸುದೀರ್ಘವಾದ ವಿಡಿಯೋ ಇದೆ, ಆದ್ರೂ ತಾಳ್ಮೆಯಿಂದ ವಿಡಿಯೋ ನೋಡಿ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ದೋಸೆ ಮಾಡ್ಕೊಳ್ಳಿ ಮತ್ತೆ ತಿನ್ನಿ. ಮತ್ತೆ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.